हाय फ्रेंड्स, एल्रिगू नमस्कार। संगीतास क्रियेटिव लाइफ स्टाइल चैनल गे निम्मेल्रिगू स्वागत। फ्रेंड्स, ಕೆಲವೊಂದ ಸಲ ಏನಾಗುತ್ತೆ, ನಾವು ಜಾಸ್ತಿ ಕೆಲಸ ಮಾಡದೇ ಇದ್ದರೂ ಕೂಡ ಸುಸ್ತು, ಆಯಾಸ, ಕೆಲಸದಲ್ಲಿ ನಿರಾಸಕ್ತಿ, ನಿದ್ರಾಹೀನತೆ, ಮಂಡಿ ನೋವು, ಸೊಂಟ ನೋವು, ಹೀಗೆ ಅನೇಕ ಸಮಸ್ಯೆಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇರ್ತೀವಿ. ಈ ಎಲ್ಲ ಸಮಸ್ಯೆಗಳಿಗೆ ಕ್ಯಾಲ್ಶಿಯಂನ ಕೊರತೆ ಕಾರಣ ಆಗಿರಬಹುದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ ಉಪಾಯವನ್ನು ತಿಳಿಸ್ತಾ ಇದ್ದೀನಿ. ಇದನ್ನು ನೀವು ವಾರದಲ್ಲಿ 3-4 ಬಾರಿ ಕುಡಿದು ನೋಡಿ, ನಿಮ್ಮ ಶರೀರದ ನಿಶಕ್ತಿ ದೂರ ಆಗಿ ಲವ್ಲವಿಕೆಯಿಂದ ಇರ್ತೀರ. ಅಷ್ಟೇ ಅಲ್ಲ, ಮಂಡಿ ನೋವು, ಸೊಂಟ ನೋವು, ಕೀಲು ನೋವು ಇವುಗಳಿಂದ ಮುಕ್ತಿ ಕೂಡ ಪಡಿತೀರ. ಲೈಫ್ ಲಾಂಗ್ ನಿಮಗೆ ಕ್ಯಾಲ್ಶಿಯಂನ ಕೊರತೆ ಉಂಟಾಗಲ್ಲ. ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಈ ಉಪಾಯವನ್ನು ಮಾಡ್ಕೊಳ್ಬಹುದು. ಕಲ್ಸಕ್ಕರೆ ಬಂದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ನಾವು ಸಾಮಾನ್ಯವಾಗಿ ಔಷಧಿಯ ರೂಪದಲ್ಲಿ ಬಳಸ್ತೀವಿ. ಸಕ್ಕರೆಗಿಂತಲೂ ಕಲ್ಸಕ್ಕರೆ ಹೆಚ್ಚು ಆರೋಗ್ಯಕರವಾಗಿದೆ. ಇದರಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ಗಳು, ಖನಿಜಗಳು ಮತ್ತು ಅಮಿನೋ ಆಸಿಡ್ಸ್ಗಳಿರುತ್ತೆ. ನೋಡಿ, ನಾನಿಲ್ಲಿ 1 ಕಪ್ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಇವಾಗ ಹಾಲು ಕುದಿತಾ ಇದ್ದಂಗೆ ಇದರಲ್ಲಿ ನಾವು ಹಾಕ್ಕೊಳ್ಳೋಣ ಮಖಾನ. ಇದನ್ನು ಇಂಗ್ಲೀಷಲ್ಲಿ ಫಾಕ್ಸ್ ಸೀಡ್ಸ್ ಅಂತ ಕರೀತಾರೆ. ಈ ಮಖಾನ ಬೀಜಗಳಲ್ಲಿ ಪ್ರೋಟೀನಿನ ಅಂಶ ಅಧಿಕವಾಗಿರುತ್ತೆ. ಮೂತ್ರಪಿಂಡಗಳು ಮತ್ತು ಗುಲ್ಮ ಸಂಬಂಧಿಸಿದಂತಹ ಕಾಯಿಲೆಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಇದನ್ನು ನೀವು ಸೇವಿಸಬಹುದು. ನೀವೇನಾದರೂ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಈ ಮಖಾನ ಬೀಜಗಳು ದಿ ಬೆಸ್ಟ್ ಅಂತಲೇ ಹೇಳಬಹುದು. ಬೆಳಗಿನ ಸಮಯದಲ್ಲಿ ಒಂದು ಹಿಡಿ ಮಖಾನ ಬೀಜಗಳನ್ನು ಸೇವಿಸಿದರೆ ಇಡೀ ದಿನ ನಾವು ಹಸಿವಿಲ್ಲದಂತೆ ಸುಲಭವಾಗಿ ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಳ್ಬಹುದು. ನಾವೇನಾದರೂ ಒಂದು ಬಟ್ಟಲು ಮಖಾನ ಬೀಜನ ಸೇವಿಸಿದರೂ ಕೂಡ ನಮ್ಮ ಕ್ಯಾಲರಿಗಳಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಕೂಡ ಉಂಟಾಗೋದಿಲ್ಲ. ಅಂದರೆ ಮಖಾನ ಬೀಜಗಳು ಕಡಿಮೆ ಕ್ಯಾಲರಿಯನ್ನು ಹೊಂದಿರುತ್ತೆ. ಫ್ರೆಂಡ್ಸ್, ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಅಂದರೆ ನಾರಿನಂಶ ಅತ್ಯಂತ ಅವಶ್ಯಕವಾಗಿರುತ್ತೆ. ಈ ಮಖಾನ ಬೀಜಗಳಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ. ನೀವೇನಾದರೂ ಮಲಬದ್ಧತೆ, ಅಜೀರ್ಣದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಈ ಮಖಾನ ಬೀಜಗಳನ್ನು ಖಂಡಿತ ನಿಮ್ಮ ಡಯೆಟಲ್ಲಿ ಸೇರಿಸ್ಕೊಳ್ಳಿ. ಮತ್ತು ಇದರಲ್ಲಿ ಕಲ್ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ನಾನು ಇದರಲ್ಲಿ 2 ತುಂಡು ಕಲ್ಸಕ್ಕರೆಯನ್ನು ಹಾಕಿದ್ದೀನಿ. ನೀವು ಬೇಕಾದರೆ ಪುಡಿ ಮಾಡಿ ಹಾಕ್ಬೋದು. ಬಿಸಿ ಹಾಲಲ್ಲಿ ಅದು ಸುಲಭವಾಗಿ ಕರಗತ್ತೆ, ಹಾಗಾಗಿ ನಾನು ಅದನ್ನು ಹಾಗೆ ಹಾಕಿದ್ದೀನಿ. ಈ ಮಖಾನ ಬೀಜಗಳು ನಿಮಗೆ ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ. ನಿಮಗೆ ಸಿಗಲಿಲ್ಲ ಅಂತಂದರೆ ಇದನ್ನು ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಬಹುದು. ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಅನ್ನೋದಾದರೆ ಇದರ ಪರ್ಚೇಸ್ ಲಿಂಕನ್ನು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿ ಅಲ್ಲಿಂದ ಬೈ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾವು 1-2 ನಿಮಿಷ ಹಾಲಲ್ಲಿ ಚೆನ್ನಾಗಿ ಕುದಿಸೋಣ. ಮಖಾನ ಬೀಜಗಳೆಲ್ಲ ಹಾಲಲ್ಲಿ ಬೇಯಲಿ. ನೋಡಿ, ಇವಾಗ 2 ನಿಮಿಷ ಆಗಿದೆ. ಕೊನೆಯಲ್ಲಿ ನಾವು ಇದಕ್ಕೆ 1 ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ಳೋಣ. ಈ ಪಾಪಿ ಸೀಡ್ಸ್ ಅಥವಾ ಗಸಗಸೆ ಬಂದು ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ, ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ, ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ, ಮತ್ತು ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ನೀಡುತ್ತೆ. ನಮಗೆ 40 ವರ್ಷ ದಾಟ್ತಾ ಇದ್ದಂಗೆ ಕ್ಯಾಲ್ಶಿಯಂನ ಕೊರತೆ ಉಂಟಾಗ್ತಾ ಈ ಮಂಡಿ ನೋವು, ಮೂಳೆ ನೋವು, ಸೊಂಟ ನೋವು ಶುರುವಾಗುತ್ತೆ. ಈ ಪಾಪಿ ಸೀಡ್ಸ್ ಅಥವಾ ಗಸಗಸೆಯನ್ನು ನಮ್ಮ ಡಯೆಟಲ್ಲಿ ಆ್ಯಡ್ ಮಾಡ್ತಾ ಹೋಗೋದ್ರಿಂದ ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ಒದಗಿಸ್ತಾ ಹೋಗುತ್ತೆ. ಇದರಲ್ಲಿ ಐರನ್ ಮತ್ತು ಜಿಂಕ್ನ ಕಂಟೆಂಟು ಹೆಚ್ಚಾಗಿರೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ. ನೀವೇನಾದರೂ ಡಯಾಬೆಟಿಕ್ ಪೇಷಂಟ್ ಆಗಿದ್ದರೆ ಇದರಲ್ಲಿ ಹಾಕಿರುವಂತಹ ಕಲ್ ಸಕ್ಕರೆಯನ್ನು ಅವಾಯ್ಡ್ ಮಾಡಿ. ಮತ್ತು ಉಳಿದ ಎಲ್ಲರಿಗೂ ಕೂಡ ಈ ಡ್ರಿಂಕ್ ಬಂದು ತುಂಬಾ ಒಳ್ಳೆಯದು. ಇದನ್ನು ನಾವು 5-7 ನಿಮಿಷದವರೆಗೂ ಚೆನ್ನಾಗಿ ಸಣ್ಣ ಊರಿನಲ್ಲಿ ಕುದಿಸೋಣ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಎನರ್ಜಿ ಡ್ರಿಂಕು ರೆಡಿಯಾಗಿದೆ. ಇವಾಗ ಇದನ್ನು ನಾವು 1 ಗ್ಲಾಸಿಗೆ ಹಾಕ್ಕೊಳ್ಳೋಣ. ನೀವು ಈ ಡ್ರಿಂಕನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡಿದು ಮಲಗಿ. ನಿಮಗೇನಾದರೂ ನಿದ್ರಾಹೀನತೆ ಸಮಸ್ಯೆ ಇದ್ದರೆ ಇದು ತುಂಬಾ ಬೆಸ್ಟ್. ಇದನ್ನು ನೀವು ವಾರದಲ್ಲಿ 3-4 ಸಲ ತೊಗೊಂಡು ನೋಡಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಶರೀರ ಎಷ್ಟೊಂದು ಲವಲವಿಕೆಯಿಂದ ಎನರ್ಜೆಟಿಕ್ ಆಗಿರುತ್ತೆ ಅಂತ. ನೀವು ತಗೊಳ್ಳಿ, ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೊಡಿ, ಮಕ್ಕಳಿಗೂ ಕೊಡಿ. ತುಂಬಾ ಒಳ್ಳೆಯದಾದಂತಹ ಎನರ್ಜಿ ಡ್ರಿಂಕ್ ಇದು. ನೀವು ಇದನ್ನು ದಿನಾಲೂ ಕೂಡ ಕುಡಿಬಹುದು. ಸೊ ಖಂಡಿತ ಫ್ರೆಂಡ್ಸ್, ನಿಮ್ಮ ಡಯೆಟಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇದನ್ನು ಕುಡಿದು ಆರಾಮಾಗಿ ನಿದ್ರೆ ಮಾಡಿ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ. ಮತ್ತು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.